ಮೇಘನಾ, ಸಮಾಧಾನದಿಂದ ನಾ ಹೇಳೋ ಮಾತು ಕೇಳೆ, ಕೋಪ ಮಾಡ್ಕೋಬೇಡ. ಬೇಡ ಅತ್ತೆ, ನಾನು ಯಾರ ಮಾತನ್ನು ಕೇಳಲ್ಲ, ನಾನು ಯಾರನ್ನೂ ನಂಬೋದಿಲ್ಲ. ನಮ್ಮನೆಗೊಂದು ಮಗು ಆಗಲಿಲ್ಲ ಅಂದರೆ ನಮ್ಮನೆ ಪರಿಸ್ಥಿತಿ ಏನಾಗುತ್ತೆ ಅಂತ ಗುರುಗಳು ಹೇಳಿದಾರಲ್ವಾ? ಅದನ್ನು ಸ್ವಲ್ಪ ಮನಸ್ಸಲ್ಲಿಟ್ಕೋ. ಯಾಕೆ ಹೀಗೆ ಹಠ ಮಾಡ್ತೀಯ? ನನಗಿರೋ ದೋಷನ್ನು ಪರಿಹಾರ ಮಾಡ್ಕೋಬೋದಂತ ಗುರುಗಳು ಹೇಳಿದ್ರಲ್ವಾ? ಅಂತ ಅರ್ಜೆಂಟ್ ಏನಿತ್ತು? ಯಾಕೆ ನನಗೆ ಮೋಸ ಮಾಡಿದ್ರಿ ನೀವು? ನಿಮ್ಮನ್ನ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸ್ತೆ ನಾನು. ನನಗೆ ನಂಬಿಕೆ ದ್ರೋಹ ಮಾಡ್ಬಿಟ್ರಲ್ಲ, ಯಾಕೆ ಹೇಳಿ? ನೀವು ಹೇಳಿದ್ದೀನಲ್ಲ, ಪ್ರೀತಿಯಿಂದ ಕೇಳ್ತೀನಲ್ಲ, ಅದಕ್ಕೆ ತಾನೆ ಎಲ್ಲರ ತರ ಬಜಾರಿ ಸೊಸೆ ಅಲ್ಲಾತ್ತೆ ನಾನು. ಹಿಂದೆ ಮುಂದೆ ಯೋಚನೆ ಮಾಡಿದೆ, ನಿಮ್ನ ನಂಬ್ಕೊಂಡು ಬಂದಿದ್ದಕ್ಕೆ ನನ್ನ ಕಣ್ಣಿಗೆ ಮನೆ ಹಚ್ಚಿಬಿಟ್ರು. ನನಗೆ ಗೊತ್ತು ಅತ್ತೆ, ನಿಮಗ ಮಧುರಾಣೆ ಇಷ್ಟ, ನಾನು ನಿಮ್ಮ ಕಣ್ಣಿಗೆ ಸೊಸೆ ಥರ ಕಾಣಿಸ್ತಿಲ್ಲ. ಮಗು ಹೆರ್ತಾಳಲ್ಲ ಅವಳು, ಅದಕ್ಕೆ ಅವಳ ಸುಕ್ಕದ ಸುಪ್ಪತ್ತಿಗೆ ಮೇಲೆ ಕೂರಿಸಿದ್ದೀರ. ನನಗ ಮನೇಲಿ ಒಂದೆಡೆ ಜಾಗ ಕೊಟ್ಟಿದ್ದೀರ ಅಷ್ಟೇ, ಇನ್ಮುಂದೆ ಅದು ಇಲ್ಲ. ಯಾಕೆ ಮೇಘನ ಇಷ್ಟು ಕೇವಲವಾಗಿ ಮಾತಾಡ್ತೀಯ? ನಾನು ಯಾವತ್ತಾದ್ರೂ ನಿನ್ನನ್ನು ಹಾಗೆ ನಡ್ಸ್ಕೊಂಡಿದ್ದೀನ? ನೀವೇನ್ ಮಾಡ್ತಿರೋದೀಗ ಅತ್ತೆ? ನಿಮ್ ಪ್ರಕಾರ ಅನ್ಯಾಯನ ಇದು? ಎಲ್ಲರೂ ಒಳ್ಳೇದಕ್ಕಿಂತ ಹೇಳಿದ್ನಲ್ಲಮ್ಮ. ಎಲ್ರಿಗೂ ಒಳ್ಳೇದಾಗೋದಕ್ಕೆ ನನ್ನ ಸಮಾಧಿ ಯಾಕೆ ಕಟ್ತಿದ್ದೀರ? ನಿಮ್ಮೆಲ್ರು ಕೆಟ್ಟದನ್ನ ಬಯಸೋಳಲ್ಲ ನಾನು. ಇವತ್ತಲ್ಲ ನಾಳೆ ನನ್ನಿಂದನೂ ಒಳ್ಳೇದಾಗುತ್ತೆ. ನಿಮಗೆ ಯಾಕೆ ತಾಳ್ಮೆ ಇಲ್ಲ? ನೀವೆಲ್ರೂ ಈ ರೀತಿ ಆಡ್ತಿರೋದಕ್ಕೆ ಆ ಮಧುರಣೆ ಕಾರಣ ಅಂತ ನನಗೆ ಗೊತ್ತು. ಬೀದಿಲಿ ಹೋಗ್ತಿದ್ದ ಮಾರಿನ ಮನೆಯೊಳಗೆ ಬಿಟ್ಕೊಂಡು ಹಾಗಾಯ್ತು ನನ್ನ ಬಾಳು. ಮಧುರ, ನೀವೊಂದು ಮಾತು ಕೇಳಲಾ? ಕೇಳ್ರಿ. ನೀನನ್ನ ಎಷ್ಟು ಪ್ರೀತಿಸ್ತೀಯ? ಅದನ್ನೆಲ್ಲ ಹೇಳಕ್ಕಾಗಲ್ಲ. ಹೇಳಿದ್ರೆ ಪ್ರೀತಿ ಕಡಿಮೆ ಆಗ್ಬೋದು. ನೀವು ನನ್ನ ಎಷ್ಟು ಪ್ರೀತಿಸ್ತೀರಾ? ನಾನಿನ್ನ ತುಂಬಾ ಪ್ರೀತಿಸ್ತೀನಿ, ಅದ ಹೇಳಕ್ಕೆ ಪದಗಳೇ ಸಾಲಲ್ಲ.